ಎಲ್ರಿಗೂ ನಮಸ್ಕಾರ ರೇಷ್ಮೆ ತೋಟಕ್ಕೆ ಹ್ಯೂಮಸ್ ಆಧಾರಿತ ಸಾವಯವ ಸಂತಲನ್ನು ನಮ್ಮ ರೈತರು ಬಳಸ್ತಾ ಇದ್ದಾರೆ ರೈತರ ಹೆಸರು ಕೃಷ್ಣ ಅಂತ ಹೇಳ್ಬಿಟ್ಟು ಮಳವಳ್ಳಿ ರೈತರು ಈ ತೋಟನ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಲೈನ್ ಇಲ್ದಿರೋ ಕಾರಣ ಇವರು ಸಂತಲನ್ನು ಡ್ರೆಂಚಿಂಗ್ ಕೊಡ್ತಾ ಇದ್ದಾರೆ ಸೊ ಸಂತಲನ್ನು ಯಾವ ರೀತಿ ಬಳಸಬೇಕು ಮತ್ತು ಒಂದು ಎಕರೆಗೆ ಎಷ್ಟು ಬೇಕು ಅಂತ ಸುಮಾರು ಜನ ನಮ್ಮ ರೇಷ್ಮೆ ಬಳಗರು ನಮ್ಮನ್ನು ಕೇಳ್ತಾ ಇರ್ತಾರೆ ಸೊ ಒಂದು ಎಕರೆಗೆ ಸಂತಲ ಮೂವತ್ತು ಲೀಟ್ರ್ ಬೇಕಾಗುತ್ತೆ ಒಂದು ಬೆಳೆಗೆ ಅದನ್ನು ಎರಡು ಹಂತದಲ್ಲಿ ಕೊಡಬೇಕಾಗುತ್ತೆ ಹದಿನೈದು ಹದಿನೈದು ಲೀಟ್ರನ್ನ ಆರುನೂರು ಲೀಟ್ರ್ ನೀರು ಜೊತೆ ಮಿಶ್ರಣ ಮಾಡಿ ಇದನ್ನು ಭೂಮಿಗೆ ಕೊಡಬೇಕಾಗುತ್ತೆ ಇವರು ಮೊದಲನೇ ಅಂತ ಕೊಡ್ತಾಯಿದ್ದಾರೆ ಸೊ ಮೊದಲೇ ಅಂತ ಬಂದು ಸೊಪ್ಪು ಕಟ್ ಮಾಡಿ ಒಂದು ಅರ್ಧ ಅಡಿ ಮುಖಾಲಡಿ ಚಿಗರಿದ್ದಾಗ ಇದನ್ನು ಹದಿನೈದು ಲೀಟ್ರನ್ನ ಆರುನೂರು ಲೀಟ್ರ್ ನೀರಿಗೆ ಅಂದರೆ ಇನ್ನೂರು ಗೆ ಐದು ಲೀಟರ್ ಥರ ಮೂರು ಬ್ಯಾರಲ್ ಮಾಡಿ ಇದು ಇದನ್ನು ಡ್ರಿಪ್ಪು ಅಥವಾ ಡ್ರೆಂಚಿಂಗ್ ಮೂಲಕ ಇದನ್ನು ಕೊಡಬೇಕಾಗುತ್ತೆ ಕೊಡಬೇಕಾದ್ರೆ ಭೂಮಿಯಲ್ಲಿ ತೇವಾಂಶ ಇರಬೇಕು ಎರಡನೇ ಹಂತ ಬಂದ್ಬಿಟ್ಟು ಇದನ್ನು ಆ ಕಡೆಗೆ ಒಂದು ಹತ್ತರಿಂದ ಹದಿನೈದು ದಿವಸ ಹಂತದಲ್ಲಿ ಮತ್ತೆ ಎರಡನೇ ರೌಂಡು ನೀವು ಕೊಡಬೇಕಾಗತ್ತೆ ಸೊ ಸಂತುಲನ್ ಬಂದು ಸಂಪೂರ್ಣವಾಗಿ ಇದು ಸಾವಯವ ಉತ್ಪನ್ನ ಮತ್ತು ಇದರಲ್ಲಿ ಎಲ್ಲ ಅಗತ್ಯ ಪೋಷಕಾಂಶಗಳು ನಿಮಗೆ ಅವೈಲೇಬಲ್ ಫಾರ್ಮಲ್ಲಿ ಇರೋದ್ರಿಂದ ಇದು ಭೂಮಿಯ ಫಲವತ್ತತೆ ಜೊತೆಗೆ ಗುಣಮಟ್ಟದ ಬೆಳೆನ ಬೆಳೆಯೋದಿಕ್ಕೆ ಇದು ಉಪಯುಕ್ತ ಆಗುತ್ತೆ ಸೊ ಆಲ್ರೆಡಿ ಇದನ್ನು ಬಳಸಿ ತುಂಬ ಜನ ಇದರ ಉಪಯುಕ್ತತೆಯನ್ನು ಪಡೆದಿದ್ದಾರೆ ಸೊ ಎಲೆ ಗುಣಮಟ್ಟ ತುಂಬ ಚೆನ್ನಾಗಿ ಬರ್ತಾ ಇರೋದ್ರಿಂದ ರೈತರಿಗೆ ಇದು ತುಂಬ ಬೆನಿಫಿಟ್ ಆಗ್ತಿದೆ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮನ್ನು ಸಂಪರ್ಕ ಮಾಡಿ